ಪಂಪೆ ಅಲ್ಲಿ ಎಲ್ಲ ವಿಚಾರದಲ್ಲಿ ಮುಸ್ಲಿಮರನ್ನು ಖಂಡಿಸ್ತಾರೆ, ಆದ್ರೆ ಅವರ ವ್ಯವಹಾರಕ್ಕೆ ಮುಸ್ಲಿಮರ ಸಂಸ್ಥೆ ಬೇಕು ಅಂತೇಳಿ ಅದನ್ನು ಶರಣ ಪಂಪೆಯಲ್ಲಿ ಚೂಸ್ ಮಾಡುವುದು ಆ ಸಂಸ್ಥೆಯವರು ಚೂಸ್ ಮಾಡ್ಬೇಕು ನಮಗೆ ಯಾರು ಬೇಕು ಅಂತೇಳಿ. ಇನ್ನೊಂದು ವರ್ಷದಲ್ಲಿ ರಾಜ್ಯ ವಿಧಾನಸಭೆಗೆ ಚುನಾವಣೆಗಳು ಬರ್ತಾ ಇದೆ. 2018 ನಡೆದಂತಹ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಎರಡೂ ಜಿಲ್ಲೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಒಂದು ಕ್ಷೇತ್ರವನ್ನು ಹೊರತುಪಡಿಸಿ 12 ಕ್ಷೇತ್ರಗಳಲ್ಲಿ ಜಯಗಳಿಸಿತ್ತು. ಅಂದರೆ ಆ ಒಂದು ಕ್ಷೇತ್ರ ಅಂದರೆ ಮಂಗಳೂರು ಕ್ಷೇತ್ರ, ಅಂದರೆ ಹಿಂದಿನ ಉಳ್ಳಾಲ. ಈ ಉಳ್ಳಾಲ ಕ್ಷೇತ್ರ ಏನಾಗಿದೆ ಅಂತ ಹೇಳಿದ್ರೆ, ಈ ಹಿಂದಿನ ವಿಟ್ಲ ಕ್ಷೇತ್ರದ ಕೆಲವೊಂದು ಭಾಗಗಳು ಮಂಗಳೂರು ಕ್ಷೇತ್ರಕ್ಕೆ ಸೇರ್ಪಡೆಯಾಗಿದೆ. ಉಳ್ಳಾಲ ಕ್ಷೇತ್ರಕ್ಕೆ ಮಂಗಳೂರು, ಮಂಗಳೂರು ಉತ್ತರ, ಮಂಗಳೂರು ದಕ್ಷಿಣ ಅಂತ ಮೂರು ಕ್ಷೇತ್ರಗಳಿವೆ. ಅಲ್ಲಿ 3 MLA ಮಂಗಳೂರಿನಲ್ಲಿ UT ಕಾದರ್ ಕಾಂಗ್ರೆಸ್ಸಿಂದ, ಮಂಗಳೂರು ದಕ್ಷಿಣದಿಂದ ವೇದವ್ಯಾಸ ಕಾಮತ್, ಮಂಗಳೂರು ಉತ್ತರದಿಂದ ಡಾಕ್ಟರ್ ಭರತ್ ಶೆಟ್ಟಿ. ಈ ಹಿಂದೆಯೂ 8 ಕ್ಷೇತ್ರಗಳಿತ್ತು. ಆಗ ಇದು ಉಳ್ಳಾಲ ಆಗಿತ್ತು, ಮಂಗಳೂರು ಇತ್ತು, ಸುರತ್ಕಲ್ ಇತ್ತು, ವಿಟ್ಲ ಇತ್ತು, ಬಂಟ್ವಾಳ ಇತ್ತು, ಬೆಳ್ತಂಗಡಿ ಇತ್ತು, ಪುತ್ತೂರು ಇತ್ತು, ಸುಳ್ಳಿ ಇತ್ತು. ಅದು ಒಟ್ಟು ಸೇರಿ 8 ಕ್ಷೇತ್ರಗಳು, ಮೂಡಬಿದ್ರೆ 8 ಕ್ಷೇತ್ರಗಳು. ಆ 8 ಕ್ಷೇತ್ರಗಳ ಪೈಕಿ 2013 ಭಾರತೀಯ ಜನತಾ ಪಕ್ಷ ಗೆದ್ದದ್ದು ಸುಳ್ಯ ಮಾತ್ರ. ಸುಳ್ಯದಿಂದ ಅಂಗಾರ ಮಾತ್ರ ಪುನರಾಯ್ಕೆ ಆಗಿದ್ದದ್ದು, ಮತ್ತೆ ಎಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. 18 ಚುನಾವಣೆಯಲ್ಲಿ ಅದೇ ಫಲಿತಾಂಶ ರಿವರ್ಸ್ ಹೊರಟದ್ದು. 1 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದದ್ದು, ಉಳಿದ 7 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದದ್ದು. ಉಡುಪಿಯ 5 ಕ್ಷೇತ್ರಗಳನ್ನ ಬಿಜೆಪಿ ಬಾಚಿಕೊಂಡದ್ದು. ಅದೇ ರೀತಿ ಉತ್ತರ ಕನ್ನಡದ 2 ಕ್ಷೇತ್ರಗಳನ್ನು ಬಿಜೆಪಿ ಬಾಚಿಕೊಂಡದ್ದು. ಅದರಿಂದ ಇಡೀ ಕರಾವಳಿ ಬೆಲ್ಟಲ್ಲಿ, ಅಂದ್ರೆ ತಲಪಾಡಿಯಿಂದ ಹಿಡಿದು ಕಾರವಾರದವರೆಗೂ ಬಿಜೆಪಿಯದ್ದೇ ಹವ. ಹಾಗಾದ್ರೆ 1 ಕ್ಷೇತ್ರ ಮಾತ್ರ ಕಾಂಗ್ರೆಸ್ ಇತ್ತು. 3 ಲೋಕಸಭಾ ಕ್ಷೇತ್ರಗಳು, ಚಿಕ್ಕಮಗಳೂರನ್ನು ಜಿಲ್ಲೆಯನ್ನು ಸೇರಿಸಿಕೊಂಡಂತೆ 3 ಲೋಕಸಭಾ ಕ್ಷೇತ್ರಗಳು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳೇ ಗೆದ್ದಿರುತ್ತವೆ. ಅನಂತಕುಮಾರ್ ಹೆಗಡೆ ನಾರ್ತ್ ಕೇಂದ್ರದಿಂದ, ಉಡುಪಿಯಿಂದ ಶೋಭಾ ಕರಂದ್ಲಾಜೆ, ಮಂಗಳೂರಿನಿಂದ ನಳಿನ್ಕುಮಾರ್ ಕಟೀಲ್. ಆದ್ರಿಂದಾಗಿ ಬಿಜೆಪಿಗೆ ಒಂದು ಕನಸಿರುವುದು ಏನಂತ ಹೇಳಿದರೆ, ಉಳ್ಳಾಲವನ್ನು ನಾವು ಗೆದ್ದು ತೋರಿಸಬೇಕು ಅಂತೇಳಿ. ಹಾಗಂತ ಉಳ್ಳಾಲದಲ್ಲಿ ಬಿಜೆಪಿ ಗೆಲ್ಲಿಲ್ವಾ ಒಂದು ಪ್ರಶ್ನೆ ಬರುತ್ತೆ. ಉಳ್ಳಾಲದಲ್ಲಿ ಬಿಜೆಪಿ ಗೆದ್ದಿದೆ. ಉಳ್ಳಾಲದಲ್ಲಿ ಈ ಹಿಂದೆ ಭಾರತೀಯ ಜನತಾ ಪಕ್ಷದಿಂದ KJ ಶೆಟ್ಟಿ ಅಂತೇಳಿ ಅವರು ಆಯ್ಕೆಯಾಗಿದ್ದರು, ಗೆದ್ದಿದ್ದಾರೆ 1994 ಕಾಣ್ತದೆ. ಆ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದರೆ, ಅವರು ಗೆಲ್ಲಿಕ್ಕೆ ಕಾರಣವಾದದ್ದು ಮುಸ್ಲಿಂ ಮತಗಳ ವಿಭಜನೆ. KSM ಮಸೂದ್ ಅವರು ಕಾಂಗ್ರೆಸ್ಸಿಂದ ಕ್ಯಾಂಡಿಡೇಟ್ ಅಂತ ಕಾಣ್ತದೆ. ಅವರ ವಿರುದ್ಧವಾಗಿ ಕಾಂಗ್ರೆಸ್ಸಿಂದ ಮತ್ತೊಬ್ಬರು ಡಮ್ಮಿ ಅಭ್ಯರ್ಥಿ ಹಾಕಿದ್ರು, ಮತ್ತೊಂದಾಯಿತು. ಹಾಗೆ ಮತಗಳ ವಿಭಜನೆ ಆಯಿತು. ಕಮ್ಯುನಿಸ್ಟ್ನವರು ಸ್ವಲ್ಪ ಮತಗಳನ್ನು ಎಳೆದ್ರು. ಯಾಕಂದ್ರೆ ಇಲ್ಲಿ 1983 ಇಲ್ಲಿ ಮಾರ್ಕ್ಸಿಸ್ಟ್ ಪಕ್ಷದ ರಾಮಚಂದ್ರ ರಾಯರು ಗೆದ್ದಿದ್ರು. ಅದರಿಂದ ಉಳ್ಳಾಲದ ರಾಜಕೀಯ ಇತಿಹಾಸಕ್ಕೆ ಕಮ್ಯುನಿಸ್ಟ್ ನಂಟು ಇದೆ, ಕಾಂಗ್ರೆಸ್ ನಂಟು ಇದೆ, BJP ನಂಟು ಇದೆ. ಅದರಿಂದಾಗಿ ಅಷ್ಟು ಇದಿದೆ. ಇಲ್ಲಿ UT ಫರೀದ್ ಅವರು ನಿಧನದ ನಂತರ ಬಂದಂಥ ಉಪಚುನಾವಣೆಯಲ್ಲಿ UT ಖಾದರ್ ವಿರುದ್ಧ ಇಲ್ಲಿ ಜನತಾ ದಳ ಒಟ್ಟಿಗೆ ಸ್ಪರ್ಧೆ ಮಾಡಿತ್ತು. ಅದು ಗಮನಾರ್ಹ ಮತ ಪಡೆಯಿತು. ಯಾಕೆ ಪಡೆಯಿತು ಅಂತ ಹೇಳಿದರೆ, ಆಗ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವದಲ್ಲಿತ್ತು. ಆಗ BJP ಅವರು ಏನು ಮಾಡಿದರು ಅಂತ ಹೇಳಿ, ಸಮ್ಮಿಶ್ರ ಸರ್ಕಾರ ಅಸ್ತಿತ್ವದಲ್ಲಿರುವಾಗ ನಾವು ಕ್ಯಾಂಡಿಡೇಟ್ ಹಾಕೋದಿಲ್ಲ ಅಂತ ಹೇಳಿ BJP ಅವರು ಕ್ಯಾಂಡಿಡೇಟ್ ಹಾಕಿಲ್ಲ. ಸಾಮಾನ್ಯವಾಗಿ ಪ್ರತಿ ಚುನಾವಣೆಯಲ್ಲಿ ಇಲ್ಲಿ BJP ಅವರ ಕ್ಯಾಂಡಿಡೇಟ್ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ BJP ಅವರು ಕ್ಯಾಂಡಿಡೇಟ್ ಹಾಕಿಲ್ಲ, ಸಮ್ಮಿಶ್ರ ಸರ್ಕಾರ ಇದೆ ಅಂತೇಳಿ 2008. ಆದ್ದರಿಂದಾಗಿ ಅಲ್ಲಿ BJP ಗೆ ದೊಡ್ಡ ಹೊಡೆತ ಬಿದ್ದದ್ದು ಆ ಟೈಮಲ್ಲಿ. ಇಲ್ಲದ್ರೆ ಇಲ್ಲಿ BJP ಪ್ರತಿ ಚುನಾವಣೆಯಲ್ಲೂ ಮತಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾ ಹೋಗ್ತಿದ್ದು, ಗೆಲ್ಲಲಿಕ್ಕೆ ಆಗಲಿಲ್ಲ ಅಷ್ಟೇ. 1999 ಜಯರಾಮ್ ಶೆಟ್ಟಿ ಗೆದ್ದಾಗ ಗಳಿಸಿದ ಮತಗಳಿಗಿಂತ ಕಳೆದ ಬಾರಿ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ತೆಗೆದ ಮತಗಳು 30,000 ಜಾಸ್ತಿ. ಅವರು ಗೆದ್ದಾಗ ತೆಗೆದ ಮತಗಳು 54,000 ಆದ್ರೆ, ಸಂತೋಷ್ ಕುಮಾರ್ ರೈ ಅವರು ತೆಗೆದ ಮತಗಳು 80,000 ಚಿಲ್ಲರೆ. ಖಾದರ್ ಅವರು 98,000 ಮತಗಳಿಂದ ಗಳಿಸಿದ್ರು, 18,000 ಮತಗಳಿಂದ ಗೆದ್ದರು. ಆ ರೀತಿ ಆಯಿತು. ಆದ್ರಿಂದ ಈ ಬಾರಿ ಖಾದರ್ ಅವರನ್ನು ಸೋಲಿಸಬೇಕು ಅಂತೇಳಿ ಭಾರತೀಯ ಜನತಾ ಪಕ್ಷ ಕಳೆದ 1 ವರ್ಷದಿಂದಲೇ ರಂಗ ತಾಲೀಮು ನಡೆಸ್ತಾ ಇದೆ. ಅದು ಕೆಲವು ತಿಂಗಳ ಹಿಂದೆ ತಲಪಾಡಿಯಲ್ಲಿ ಒಂದು ಭಾರತೀಯ ಜನತಾ ಪಕ್ಷ ಪ್ರಾಯೋಜಿತ ಒಂದು ಕಾರ್ಯಕ್ರಮ ನಡೆಯಿತು. ಅದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖ ಕಲ್ಲಡಕ ಪ್ರಭಾಕರ್ ಭಟ್ ಅವರು ದೀಕ್ಷಿ ಭಾಷಣ ಮಾಡಿದರು. ಆ ಭಾಷಣದ ಹಿನ್ನೆಲೆಯೇ ಇಲ್ಲಿ ಹಿಂದೂ ಮತಗಳನ್ನು ಕ್ರೋಢೀಕರಿಸುವುದಾಗಿತ್ತು. ಅದನಂತರ ಅಂತಹ ಕಾರ್ಯಕ್ರಮಗಳನ್ನು ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಹಿಂದೂ ಜಾಗರಣ ವೇದಿಕೆ, ಈ ರೀತಿಯ ಸಂಘ ಪರಿವಾರದ ಅಂಗಸಂಸ್ಥೆಗಳು ಎಲ್ಲೆಲ್ಲಿ ಹಿಂದೂ ಡಾಮಿನೇಟ್ ಏರಿಯಾಗಳಿವೆ ಆ ಏರಿಯಾಗಳೆಲ್ಲ ಮಾಡ್ಕೊಂಡು ಬಂತು.
ಅದರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ, ಸಾಧಾರಣ 18-45 ಹರೆಯಾದಂತಹ ಯುವಕರು, ವೋಟಿಂಗ್ ರೈಟ್ಸ್ ಇರುವ ಯುವಕರು, ಹಿಂದೂ ಯುವಕರು ಬಿಜೆಪಿಯತ್ತ ನಿಧಾನವಾಗಿ ಒಲಿದ್ದಾರೆ. ಯಾಕಂದ್ರೆ ಇಲ್ಲಿಯ ಮುಖ್ಯ ಅಜೆಂಡಾ ಏನು ಅಂತ ಹೇಳಿದ್ರೆ, ಇಲ್ಲಿ ಹಿಂದೂಗಳಿಗೆ ಅಭದ್ರತೆ ಕಾಡ್ತಾ ಇದೆ, ಹಿಂದೂಗಳಿಗೆ ಇಲ್ಲಿ ರಕ್ಷಣೆ ಇಲ್ಲ, ಆದ್ರಿಂದ ನೀವು ಹಿಂದೂಗಳು ಇಲ್ಲಿ ಸಂಘಟಿತರಾಗಬೇಕು. ಯಾಕಂದ್ರೆ ಉಳ್ಳಾಲದಲ್ಲಿ ಮುಸ್ಲಿಂ ಶಾಸಕರು ಇರುವುದು, ಅವರಿಂದಾಗಿ ನಮಗೆ ರಕ್ಷಣೆ ಸಿಗುವುದಿಲ್ಲ ಅಂತ ಹೇಳಿ ಒಂದು ಎಜೆಂಡಾವನ್ನು ಕ್ರಿಯೇಟ್ ಮಾಡಿ ಜನರ ಮನಸ್ಸಿಗೆ ಹರಿಯಬಿಡ್ತಾರೆ. ಆದರೆ ಅದಕ್ಕೆ ಸರಿಯಾಗಿ ಪ್ರತಿರೋಧ ಓದಲಿಕ್ಕೆ ಖಾದರ್ ಅವರಿಗೂ ಸಾಧ್ಯ ಆಗ್ತಾ ಇಲ್ಲ. ಖಾದರ್ ನೀವು ಯಾವುದೇ ಕಾರಣಕ್ಕೂ ನೀವು ಅವರನ್ನು ಕಮ್ಯೂನಲ್ ಅಂತ ಹೇಳುವಾಗಿಲ್ಲ ವೈಯಕ್ತಿಕವಾಗಿ, ಯಾಕಂದ್ರೆ ಅವರು ಹಿಂದಿನಿಂದಲೂ ಅವರು ನಡ್ಕೊಂಡು ಬಂದ ರೀತಿ, ಅವರು ಯಾವ ಒಂದು ಸಾರ್ವಜನಿಕ ವಿಚಾರದ ಬಗ್ಗೆ ಅವರ ಮಾತುಕತೆ, ಅವರ ನಡವಳಿಕೆಗಳು ಎಲ್ಲ ನೀವೊಂದು ಕೋಮಿನ ಪರ ಇಲ್ಲ, ಅದು ಗೊತ್ತಿದ್ದಂತೆ. ಖಾದರ್ ಅವರ ಒಟ್ಟಿಗಿರುವವರ ಪಿ ಎ ಹಿಂದೂ ವಿಜಯ್ ಅಂತೇಳಿ, ಹಾಗೆ ಅವರ ಒಟ್ಟಿಗೆ ಮುಸ್ಲಿಂ ಪಿ ಎನ್ ಇದ್ದಾನೆ ಲಿಬ್ಜತ್ ಅಂತೇಳಿ, ಹಾಗೆ ಅವರಿಗೆ ಇಲ್ಲ ಕ್ರಿಶ್ಚಿಯನ್ ಮತದಾರರು ಅವರಿಗೆ ಬರೀ ಹತ್ತಿರ, ಹಾಗಾದ್ರೆ ಹಿಂದೂಗಳು ಕಳೆದ ಚುನಾವಣೆ, ಅದಕ್ಕಿಂತ ಮೊದಲನೇ ಚುನಾವಣೆಯಲ್ಲಿ ಖಾದರ್ ಅವರನ್ನು ಸೋಲಿಸ್ತೇವೆ ಅಂತ ಹೇಳಿಕೊಂಡು ಒಂದು 8-10 ಏನೋ ಒಂದು ನಾಮಿನೇಷನ್ ಹಾಕಿದ್ರು ಮುಸ್ಲಿಮರೇ, ಯಾಕಂದ್ರೆ ಮುಸ್ಲಿಂ ಮತಗಳು ಚೆಲ್ಲಾಪಿಲ್ಲಿ ಆದರೆ ಖಾದರ್ ಸೋಲುವುದು ಗ್ಯಾರಂಟಿ ಅಂತೇಳಿ, ಆಗ ಕಾನ್ಸಲಿಡೇಟ್ ಆದ ಹಿಂದೂ ಮತಗಳು ಖಾದರ್ ಅವರ ಪರವಾಗಿ, ಹಾಗೆ ಆಯ್ತು. ಇಲ್ಲಿ ಬಿಜೆಪಿ ಅವರದ್ದು ಏನು ಸಮಸ್ಯೆ ಅಂತ ಹೇಳಿದ್ರೆ, ಅವರಿಗೆ ಇಲ್ಲಿ ಸರಿಯಾದ ಅಭ್ಯರ್ಥಿಯನ್ನ ಚೂಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಚಂದ್ರಶೇಖರ್ ಉಚ್ಚಿಲಾಯ್ತು, ಸಂತೋಷ್ ಕುಮಾರ್ ರೈಬೋಳಿ ಅವರು ಎರಡು ಟರ್ಮ್ ಅಲ್ಲಿ ನಿಂತು, ಸಾಮಾನ್ಯವಾಗಿ ಬಿಜೆಪಿಯಲ್ಲಿ ಎರಡು ಟರ್ಮ್ ಅಲ್ಲಿ ಸೋತ್ರೆ ಮೂರನೇ ಟರ್ಮ್ಗೆ ಟಿಕೆಟ್ ಕೊಡುದಿಲ್ಲ, ಅದರಿಂದಾಗಿ ಅವರನ್ನು ಬದಲಾವಣೆ ಮಾಡಬೇಕು ಅಂತ ಇದೆ. ಅದಕ್ಕಿಂತ ಮೊದಲು ನಮ್ಮ ವಿಟ್ಲದ ಎಂ ಎಲ್ ಎ ಪದ್ಮನಾಭ ಕೊಠಾರಿ ಅವರನ್ನು ಇಲ್ಲಿ ಪ್ರಯೋಗ ಮಾಡಿದ್ರು, ಯಾಕಂದ್ರೆ ಅದು ಸಾಧ್ಯ ಆಗಲಿಲ್ಲ. ಫರೀದ್ ಅವರು ಭಾರಿ ಉತ್ತಮ ವ್ಯಕ್ತಿ, ಜನಸಾಮಾನ್ಯರ ಬಗ್ಗೆ, ಬಡವರ ಬಗ್ಗೆ, ಅವರ ಕಷ್ಟಕಾರ್ಪಣ್ಯ ಬಗ್ಗೆ ಅರಿವಿದ್ದ ವ್ಯಕ್ತಿ, ಅವರಿಂದ ಯಾವುದೇ ರೀತಿಯ ತೊಂದರೆ ಒಬ್ಬರಿಗಾಗಲಿಕ್ಕಿಲ್ಲ. ಅವರು ಜನರನ್ನ ಉಪಚರಿಸಿದ ರೀತಿಯೇ ಬೇರೆ, ಅಂದಂಗೆ ಅವರ ಬಗ್ಗೆ ಭಾರಿ ದೊಡ್ಡ ಗೌರವ ಇತ್ತು. ಫರೀದ್ ಅವರು ಅದಕ್ಕಿಂತ ಮೊದಲೊಮ್ಮೆ ಎಂ ಎಲ್ ಎ ಆಗಿದ್ದರು, ಕಂಟಿನ್ಯೂ ಎಂ ಎಲ್ ಎ ಆದವರಲ್ಲ, ಎಂ ಎಲ್ ಎ ಆಗಿದ್ದರು, ಅದರ ನಂತರ ದಿನಬ್ಬನ್ ಅವರು ಎಂ ಎಲ್ ಎ ಆದರು, ಅದರ ನಂತರ ಪುನಃ ಫರೀದ್ ಅವರು ಎಂ ಎಲ್ ಎ ಆಗಿರೋದು. ಹಾಗೆ ಆ ರೀತಿ ಅವರ ಎಂ ಎಲ್ ಎ ಕಾಲದಲ್ಲಿ ಖಾದರ್ ಅವರು ಸಕ್ರಿಯರಾಗಿದ್ದರು ರಾಜಕೀಯದಲ್ಲಿ, ಅದರಿಂದಾಗಿ ಅವರ ತಂದೆಯ ಗುಣಗಳೆಲ್ಲ ಇವರಿಗೆ ಬಳವಳಿಯಾಗಿ ಬಂದಿದೆ. ಅದರಿಂದಾಗಿ ಖಾದರ್ ಅವರು ಸಹ ಆ ರೀತಿಯಲ್ಲಿ ಜನರೊಂದಿಗೆ ಮಿಂಗಲಾಗಿರೋದು ನೋಡಿ. ಅವ್ರದ್ದು ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ, ಉಳ್ಳಾಲದ ನೀವು ಯಾರ ಹತ್ರ ಬೇಕಾದ್ರೆ ಕೇಳಿ ಖಾದರ್ ಅವರ ಮೊಬೈಲ್ ನಂಬರ್ ಎಷ್ಟು ಅಂತೇಳಿ, ಎಲ್ಲರಿಗೂ ಭಯಪಟ್ಟ ಅವರ ಮೊಬೈಲ್ ನಂಬರ್, ಯಾವುದು ಸರ್ವತ್ತಿನಲ್ಲಿ ಬೇಕಾದ್ರೆ ಅವರಿಗೆ ಫೋನ್ ಮಾಡಿ, ಅವ್ರು ಫೋನ್ ಪಿಕ್ ಮಾಡ್ತಾರೆ, ಮಾತಾಡ್ತಾರೆ, ಸಮಸ್ಯೆ ಅನ್ನೋದು ಕೇಳ್ತಾರೆ, ಅದಕ್ಕೊಂದು ಪರಿಹಾರ ಸೂಚಿಸ್ತಾರೆ. ಒಂದು ವೇಳೆ ಅವ್ರಿಗೆ ಫೋನ್ ಪಿಕ್ ಮಾಡಲಿ ಅಂತ ಇಟ್ಕೊಳ್ಳಿ, ಅವ್ರು ಫೋನ್ ತೆಗಿಲಿಲ್ಲ ಅಂತ ನೀವು ಅವ್ರು ಬೈಯುವಾಗಿಲ್ಲ, ಯಾಕಂದ್ರೆ ಪುನೊಂದು 1/2 ಅವ್ರು ಫೋನ್ ಮಾಡ್ತಾರೆ, ಏನು ಫೋನ್ ಮಾಡಿದ್ರಲ್ಲ ಏನು ಅಂತೇಳಿ. ಆ ರೀತಿಯ ವ್ಯಕ್ತಿತ್ವ, ಸರ್ಕಾರಿ ಸೌಲಭ್ಯಗಳು ನಿಮಗೆ ಯಾವುದು ಸಿಗಬೇಕು ಅದನ್ನು ಸರಿಯಾಗಿ ತಲುಪಿಸುವಂತ ಕಾರ್ಯ ಮಾಡಿದ್ದಾರೆ. ಈಗ ಏನು ನಡೀತಿದೆ ಅಂದ್ರೆ, ಅಲ್ಲೊಂದು ಧರ್ಮ ದಂಗಲ್ ನಡೀತಾ ಇದೆ. ಖಾದರ್ ಅವರ ಬಗ್ಗೆ ಅವರ ಕಮ್ಯುನಿಟಿಯಲ್ಲೇ ಕೆಲವೊಂದು ಅಸಮಾಧಾನಗಳಿವೆ. ಯಾಕಂದ್ರೆ ಉಳ್ಳಾಲದಲ್ಲಿ ಮುಸ್ಲಿಮರಲ್ಲಿ 3 ಗುಂಪುಗಳಿವೆ, ಅದರಲ್ಲಿ ಎಲ್ಲ ಕಡೆಯಲ್ಲಿರುವ ಗುಂಪುಗಳು ಅಲ್ಲಿ ಸಹ ಇದೆ. ಈ ಸುನ್ನಿ ಮುಸ್ಲಿಮರ 2 ಗುಂಪುಗಳಿವೆ, ಇ ಕೆ ಮತ್ತು ಎ ಪಿ ಅಂತ ಹೇಳಿ. ಇ ಕೆ ಅಬೂಬಕ್ಕರ್ ಮುಸ್ಲಿಯಾರ್ ಅಂತ ಹೇಳಿ, ಅವರು ಪ್ರಕಾಂಡ ಪಂಡಿತರು, ಸುನ್ನಿ ವಿದ್ವಾಂಸರು. ಅದೇ ರೀತಿ ಎ ಪಿ ಅಬೂಬಕ್ಕರ್ ಮುಸ್ಲಿಯಾರ್ ಅಂತ ಹೇಳಿ, ಅವರು ಸುನ್ನಿ ಇದರಲ್ಲಿ ಪ್ರಕಾಂಡ ಪಂಡಿತರು. ಇವರಿಬ್ರು ಕೇರಳದಲ್ಲಿ ಧಾರ್ಮಿಕ ಶಿಕ್ಷಣ ಕೊಡುವಂತ ಸಂಸ್ಥೆಗಳನ್ನು ಕಟ್ಟಿದವರು ಕೇರಳದಲ್ಲಿ, ಅವರಿಬ್ಬರಿಗೂ. ಆದ್ದರಿಂದ ಎ ಪಿ ಅವರ ಫಾಲೋವರ್ಸು ಇದ್ದಾರೆ ಇಲ್ಲಿ, ಎ ಪಿ ಅಬೂಬಕ್ಕರ್ ಮುಸ್ಲಿಯಾರ ಫಾಲೋವರ್ಸು ಉಳ್ಳಾಲದಲ್ಲಿದ್ದಾರೆ. ಅದೇ ರೀತಿ ಇ ಕೆ ಅಬೂಬಕ್ಕರ್ ಮುಸ್ಲಿಯರ ಫಾಲೋವರ್ಸು ಉಳ್ಳಾಲದಲ್ಲಿದ್ದಾರೆ. ಆ ಎರಡೂ ಫಾಲೋವರ್ಸ್ಗಳ ಮಧ್ಯೆ ತಿಕ್ಕಾಟ ಇದೆ, ಯಾಕಂದರೆ ಅವರ ಮದರಸ ಶಿಕ್ಷಣ ಇದೆ ಅಲ್ಲ, ಆ ಮದರಸ ಶಿಕ್ಷಣದಲ್ಲಿ 2 ಸಿಲೆಬಸ್ಗಳಿವೆ. ಎ ಪಿ ಅವರ ಸಿಲೆಬಸ್ ಬೇರೆ, ಇ ಕೆ ಅವರ ಸಿಲೆಬಸ್ ಬೇರೆ. ಉಳ್ಳಾಲ ದರ್ಗದ ಅಧೀನದಲ್ಲಿ ಇರುವಂಥ ಮದರಸಗಳಲ್ಲಿ ಎ ಪಿ ಅವರ ಸಿಲೆಬಸ್ ಇದೆ ಅಂತ ಕಾಣ್ತದೆ. ಆ ದಿನಕ್ಕೆ ಒಳಪಡದ ಕೆಲವೊಂದು ಮದರಸಗಳಲ್ಲಿ ಇ ಕೆ ಅವರ ಸಿಲೆಬಸ್ ನಡೀತದೆ. ಅದರಿಂದಾಗಿ ಅವರ ಮಧ್ಯೆ ಕೆಲವೊಂದು ಸಂಘರ್ಷಗಳು, ಭಿನ್ನಾಭಿಪ್ರಾಯ ಇದೆ. ಅದು ಒಂದಾಯ್ತಲ್ಲ. ಇಲ್ಲಿ ಸಲಫಿ ಮೂಮೆಂಟ್, ಅದು ನೂತನವಾದಿಗಳು, ಅವರು ಗೋರಿ ಪೂಜೆ ಮಾಡಲ್ಲ, ದರ್ಗಕ್ಕೆ ಹೋಗಲ್ಲ. ಅದರಿಂದಾಗಿ ಅವರಿಗೆ ಉಳ್ಳಾಲ ದರ್ಗ ವರ್ಜ್ಯ, ಅವರಿಗೆ ಮಸೀದಿಯೇ ಬೇರೆ, ಅವರ ಪ್ರಾರ್ಥನೆ ಬೇರೆ. ಅವರು ಸಹ ಏಕದೇವ ವಿಶ್ವಾಸಿಗಳೇ, ದರ್ಗ ಇಲ್ಲ, ದರ್ಗವನ್ನು ಪೂಜೆ ಮಾಡಲ್ಲ, ಅವರು ದರ್ಗಕ್ಕೆ ಹೋಗಿ ಜಿಯಾರತ್ ಮಾಡಲ್ಲ. ಅದರಿಂದಾಗಿ ಅವರಿಗೆ ಅವರೊಂದು ಗುಂಪು ಇದೆ. ಅದೇ ರೀತಿ ಜಮಾತ್ ಇಸ್ಲಾಮಿಂದ ಒಂದು ಗುಂಪು ಇದೆ ಇಲ್ಲಿ, ಅದು ಒಂದು ಪ್ರತ್ಯೇಕ
ಟೀಮು ಅವರು ಇದ್ದಾರೆ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈ ಸಲಫಿ ಮೂಮೆಂಟ್ನಲ್ಲಿ ಇರುವವರು ಮತ್ತು ಜಮಾತ್ ಇಸ್ಲಾಮಿಯರು ಇದ್ದಾರಲ್ಲ, ಈ ಎರಡು ಪಂಗಡಗಳ ಸಂಖ್ಯೆ ಕಡಿಮೆ, ಜನಸಂಖ್ಯೆಯಲ್ಲಿ ಅವರು ಕಡಿಮೆ. ಆದರೆ ಅವರು ಎಜುಕೇಟೆಡ್ ಮತ್ತು ವ್ಯವಹಾರಸ್ಥರು, ದುಡ್ಡಿದ್ದವರು. ಈ ಎ ಪಿ ಇ ಕೆ ಅಂತ ಹೊಡೆದಾಡ್ಕೊಳ್ತಾರಲ್ಲ, ಇವರು ಧರ್ಮ ಅಂತ ಹೇಳ್ಕೊಂಡು ಬಡ್ದಾಡ್ಕೊಡೋರು. ಅವರಿಗೆ ಅಂತ ಆರ್ಥಿಕ ಚೈತನ್ಯ, ಶೈಕ್ಷಣಿಕ ಪ್ರಭಾವ ಅಂತದ್ದು ಅವರಿಗೆ ಕಡಿಮೆ. ಆದ್ರಿಂದಾಗಿ ಇಲ್ಲಿ ಚುನಾವಣೆ ಬಂದಾಗ ಈ ಒಂದು ಕಮ್ಯುನಿಟಿಯ ಇಷ್ಟು ಗ್ರೂಪ್ ಅನ್ನು ಒಟ್ಟಿಗೆ ಇಟ್ಕೊಂಡು ಹೋಗುವುದು ಅದು ಜಾಲತಾಣ. ಖಾದರ್ ಅವರ ವೈಯಕ್ತಿಕ ಚರಿಷ್ಮ ಇದೆ ಅಲ್ಲ, ಅದು ಕೆಲಸ ಮಾಡ್ತಾ ಇತ್ತು. ಯಾಕಂದ್ರೆ ಖಾದರ್ರ ವಿರುದ್ಧ ಅಲ್ಲಿ ಮತ್ತೊಬ್ಬ ಓಟಿ ಎಲೆಕ್ಷನ್ ನಿಂತಂತ ಇಟ್ಕೊಂಡ್ರೆ ಅವನಿಗೆ ಖಾದರ್ ಚರಿಷ್ಮ ಬರಲ್ಲ. ಅದರಿಂದ ಇವರು ಓಟು ಯಾರಿಗೆ ಹಾಕುವುದು, ಬೇರೆಯವರಿಗೆ ಓಟ್ ಹಾಕ್ಲಿಕ್ಕೆ. ಕಳೆದ ಸಾರಿ ಖಾದರ್ ವಿರುದ್ಧ ಇವರು ಉಪಚುನಾವಣೆಯಲ್ಲಿ ಜೆ ಡಿ ಎಸ್ ಕ್ಯಾಂಡಿಡೇಟ್ ಹಾಕಿದ್ರಲ್ಲ, ಸೊ ಮುಸ್ಲಿಂ ಕ್ಯಾಂಡಿಡೇಟ್ ಅನ್ನೇ, ಆಗ ಯಾಕೆ ಖಾದರ್ ಅವ್ರನ್ನ ಸೋಲಿಸ್ಲಿಕ್ಕೆ ಆಗಲಿಲ್ಲ, ಬಿ ಜೆ ಪಿ ಜೆ ಡಿ ಎಸ್ ಸೇರಿ ಅಂತ ಆಲೋಚನೆ ಮಾಡಿದಾಗ ಇಬ್ರು ಮುಸ್ಲಿಂಸ್ ಅಂತ ಯಾಕೆ ಸೋಲಿಸ್ಲಿಕ್ಕೆ ಆಗಲಿಲ್ಲ. ಹಿಂದೂಗಳು ಖಾದರ್ಗೆ ಸಪೋರ್ಟ್ ಮಾಡಿದ್ದು, ಬೋಗರಾಜಿಂದ ಖಾದರ್ ಬೆಟರ್ ಅಂತ ಹೇಳಿ, ಯಾಕಂದ್ರೆ ಇಂಪಾರ್ಷಿಯಲ್ ವ್ಯಕ್ತಿ ಖಾದರ್. ಅದರಿಂದಾಗಿ ಖಾದರ್ನ ಮನ್ನಿಸಬೇಕು ಅಂತಾದ್ರೆ ಇಲ್ಲಿ ನಾವು ಬದಲಿ ಅಭ್ಯರ್ಥಿಯನ್ನು ಹಾಕಬೇಕು, ಆ ಬದಲಿ ಅಭ್ಯರ್ಥಿ ಸಂಘಟನೆಯ ಬಲದಿಂದ ಬರಬೇಕು ಅಂತ ಹೇಳಿ ಬಿ ಜೆ ಪಿಯ ಹಿರಿಯ ತಲೆಗಳು ಆಲೋಚನೆ ಮಾಡ್ತಾ ಇರೋದು. ಯಾಕಂದ್ರೆ ಈ ಹಿಂದೆ ಚಂದ್ರಶೇಖರ್ ಚಿಲ್ಲರನ್ನ ಪ್ರಯೋಗ ಮಾಡಿ ಆಗಿದೆ, ಸಂತೋಷ್ ಕುಮಾರ್ ಬೋಳಿಯರ್ ಅವರನ್ನು ಎರಡು ಬಾರಿ ಪ್ರಯೋಗ ಮಾಡಿ ಆಗಿದೆ. ಆದರೆ ಮತಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಲಿಕ್ಕೆ ಆಯ್ತೆ ಹೊರತು ಗೆಲುವಿನ ಅಂತರ ಹಂತಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಬಿ ಜೆ ಪಿಲಿ ಗೆದ್ದಾಗ ಪಡೆದ ಮತಗಳಿಗಿಂತ 30,000 ಮತಗಳನ್ನು ಜಾಸ್ತಿ ಪಡೆದ್ರು ನಮಗೆ ಗೆಲುವಿನ ಹಂತಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಅದರಿಂದಾಗ ನಾವು ಗೆಲುವಿನ ಹಂತಕ್ಕೆ ಹೋಗಬೇಕಾದ್ರೆ ಇಲ್ಲಿ ಹಿಂದೂ ಮತಗಳ ಕ್ರೋಢೀಕರಣ ಆಗಲೇಬೇಕು. ಆದರೆ ನಾವು 18-45 ವರ್ಷದವರೆಗಿನ ಯುವಕರನ್ನ ನಾವು ಯುವ ಮುಖವನ್ನೇ ಇಟ್ಟುಕೊಂಡು ಆಕರ್ಷಿಸಬೇಕು. ಅದಕ್ಕಾಗಿ ಗ್ರಾಮಗಳಲ್ಲಿ ಹಿಂದೂ ಮತದಾರರನ್ನ ಜಾಗೃತಿಗೊಳಿಸುವ ಕೆಲಸ ಆಗಬೇಕು ಅಂತ ಹೇಳಿ ಒಂದು ಅಭಿಯಾನವನ್ನು ಆರಂಭಿಸಿದ್ದಾರೆ. ಅದಕ್ಕೆ ಪ್ರಮುಖ ಭಾಷಣಕಾರರಾಗಿ ಹಿಂದೂ ಜಾಗರಣೆ ವೇದಿಕೆಯಲ್ಲಿ ಸಕ್ರಿಯರಾಗಿರುವಂತಹ, ವಿಶ್ವ ಹಿಂದೂ ಪರಿಷತ್ನಲ್ಲಿ ಸಕ್ರಿಯರಾಗಿರುವಂತಹ ಶರಣ್ ಪಂಪುವೆಲ್ ಅನ್ನ ಚೂಸ್ ಮಾಡಿದ್ದಾರೆ. ಒಳ್ಳೆ ಭಾಷಣಗಾರ, ಅದ್ಭುತ ಭಾಷಣಗಾರ ಅಂತ ಹೇಳಲಿಕ್ಕಿಲ್ಲ, ಆದ್ರೆ ಒಳ್ಳೆಯ ಭಾಷಣಗಾರ. ವಾಸ್ತವ ಸ್ಥಿತಿಯ ಮೇಲೆ ಸ್ಫುಟವಾಗಿ ಮಾತಾಡ್ತಾರೆ, ಜನರ ಮನಸ್ಸಿಗೆ ನಾಡ್ತಾರೆ. ಈ ಶರಣ್ ಪಂಪುವೆಲ್ ಕಳೆದ ಒಂದು 2 ದಶಕಗಳಿಂದ ಹಿಂದೂ ಸಂಘಟನೆಯಲ್ಲಿ ಸಕ್ರಿಯರಾಗಿದ್ದವರು. ಈ ಗೋರಕ್ಷಣೆ ಅಭಿಯಾನದಲ್ಲಿ ಶರಣ್ ಪಂಪೆಲ್ ಪಾತ್ರ ಭಾರಿ ದೊಡ್ಡದು. ಹಿಂದೂ ಸಂಸ್ಕೃತಿ ರಕ್ಷಣಾ ವಿಚಾರದಲ್ಲಿ ಶರಣ್ ಪಂಪೆಲ್ ಪಾತ್ರ ಭಾರಿ ದೊಡ್ಡದು. ಏನು ಸಣ್ಣ ಹೋರಾಟ ಸಂಘಟನೆ ಏನು ಅಲ್ಲ, ಹಲವಾರು ವಿಚಾರ. ಆದರೆ ಅವರ ವೈಯಕ್ತಿಕವಾದ ವ್ಯವಹಾರಗಳಿವೆ. ಈಗ ಮಂಗಳೂರಿನಲ್ಲಿರುವ ಸಿಟಿ ಸೆಂಟರ್ ಮಾಲ್, ಆ ಮುಸ್ಲಿಂ ಒಡೆತನದ ಮಾಲ್, ಅದರಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆ ಶರಣ್ ಪಂಪೆಲ್ನ ಸಂಸ್ಥೆಗಿರುವುದು. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳು ಎಲ್ಲ ಶರಣ್ ಪಂಪೆಲ್ನ ಸಂಸ್ಥೆ ಇದ್ದು, ಅದು ಅವರ ವ್ಯವಹಾರ ಬುದ್ಧಿ. ನಿಮಗೆ ಒಂದು ಸಣ್ಣ ಉದಾಹರಣೆ ಅಂತ ಹೇಳಿದರೆ, ಅಲ್ಲಿ ಮುಸ್ಲಿಮರ ಫಾರ್ಮ್ ಅಂತಾದರೆ, ಅಲ್ಲಿ ಮುಸ್ಲಿಮರ ಅಂಗಡಿಗಳೇ ಇರುವುದಂತಾದರೆ ಅಲ್ಲಿಗೆ ಹಿಂದೂಗಳು ಯಾಕೆ ವ್ಯವಹಾರಕ್ಕೆ ಹೋಗ್ತಾರೆ? ಹೋಗುದಿಲ್ಲ. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಮುಸ್ಲಿಮರನ್ನೇ ಹಾಕಿದ್ರೆ ಅಲ್ಲಿ ಹಿಂದೂಗಳು ವ್ಯವಹಾರಕ್ಕೆ ಹೋಗ್ತಾರ? ಇಲ್ಲ. ಹಾಗಾದ್ರೆ ಅಲ್ಲಿ ಅಂಗಡಿಗಳಿಗೆ ಕೆಲಸ ಮಾಡಲಿಕ್ಕೆ ಯಾರು ಹೋಗ್ತಾರೆ? ಹಿಂದೂ ಹೆಣ್ಮಕ್ಕಳೇ ಹೋಗ್ಬೇಕು ಕೆಲಸ ಮಾಡಲಿಕ್ಕೆ. ಅಲ್ಲಿ ಮುಸ್ಲಿಂ ಹೆಣ್ಮಕ್ಕಳು ಹೋಗಿ ಅಂಗಡಿಯಲ್ಲಿ ಕೆಲಸ ಮಾಡಲಿಕ್ಕೆ ನಿಲ್ತಾರ? ಇಲ್ಲ. ಈ ರೀತಿಯ ಅಲ್ಲಿ ವ್ಯವಹಾರ ದೃಷ್ಟಿ ನೋಡಿದ್ರೆ ಅಲ್ಲಿ ಅವ್ರು ಮಾಡಿದ್ದು ಸರಿಯೇ, ವೈಯಕ್ತಿಕ. ಅದನ್ನು ಆರೋಪ ಮಾಡ್ತಾರೆ. ಶರಣ್ ಪಂಪುವೆಲ್ ಎಲ್ಲ ವಿಚಾರದಲ್ಲಿ ಮುಸ್ಲಿಮರನ್ನು ಖಂಡಿಸ್ತಾರೆ, ಆದ್ರೆ ಅವರ ವ್ಯವಹಾರಕ್ಕೆ ಮುಸ್ಲಿಮರ ಸಂಸ್ಥೆ ಬೇಕು ಅಂತೇಳಿ ಅದನ್ನು ಶರಣ್ ಪಂಪೆಯಲ್ಲಿ ಚೂಸ್ ಮಾಡುವುದು ಆ ಸಂಸ್ಥೆಯವರು ಚೂಸ್ ಮಾಡ್ಬೇಕು, ನಮಗೆ ಯಾರು ಬೇಕು ಅಂತೇಳಿ. ಈಗ ಹರ್ಷದವರು ಚೂಸ್ ಮಾಡ್ಬೇಕು ಸಿಟಿ ಸೆಂಟರ್ ಮಾಲ್ನ, ಹರ್ಷದವ್ರು ಚೂಸ್ ಮಾಡ್ಬೇಕು ನಂಗೆ ಯಾರು ಬೇಕು ಅಂತೇಳಿ. ಅವರು ಅವರ ವ್ಯವಹಾರ ಆಲೋಚನೆ ಮಾಡುವಾಗ ಸೂಕ್ತ ಅಂತ ಶರಣ್ ಪಂಪೆಯಲ್ಲಿ ಸೂಕ್ತ ಅಂತಾಗ್ತದೆ. ಆದ್ರಿಂದಾಗಿ ಸಿಟಿ ಸೆಂಟರ್ ಮಾಲ್ ಅಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀತಾ ಇಲ್ಲ, ಧೈರ್ಯವಾಗಿ ಅಲ್ಲಿ ವ್ಯವಹಾರಕ್ಕೆ ಹೋಗ್ಬೋದು. ಅಲ್ಲಿ ಮೋಸ ವಂಚನೆ ನಡೀತಾ ಇಲ್ಲ, ಎಲ್ಲ ಬ್ರ್ಯಾಂಡೆಡ್ ಕಂಪನಿಗಳಿವೆ. ಅಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ವಿಚಾರಗಳು ಪೊಲೀಸ್ ಸ್ಟೇಷನ್ ಮೆಟ್ಲಾಗ್ತಿದೆ ಹೊರತು ಬಹುತೇಕ ವಿಚಾರಗಳು ಅಲ್ಲಲ್ಲೇ ಮುಗೀತದೆ. ಅದರಿಂದಾಗಿ ಅಂತ ಇದಿಲ್ಲ. ಅಂತ ಶರಣ್ ಪಂಪುವೆಲ್ಲನ್ನ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಉಳ್ಳಾಲಕ್ಕೆ ಕ್ಯಾಂಡಿಡೇಟ್ ಮಾಡ್ತದೆ, ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಇಲ್ಲ, ಅವರು ಹಿಂದುಳಿದ ವರ್ಗದಿಂದ ಬಂದವರು, ಪಂಪೆಲ್ಲವರೇ ಪಂಪೆಲ್ಲ ಹಿಂದುಳಿದ ವರ್ಗದಿಂದ ಬಂದವರು.
ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಯಾರೋ ಒಂದು ಪ್ರಭಾವಿ ಸಮುದಾಯವನ್ನು ಓಲೈಸ್ತಾರೆ, ಹಿಂದುಳಿದ ವರ್ಗದವರನ್ನು ಕಡೆಗಣಿಸ್ತಾರೆ ಅಂತಿದೆ. ಹಾಗಂತ ಹೇಳಿ ಶರಣ ಬಾಪೆಲ್ ಹಿಂದುಳಿದ ವರ್ಗದಿಂದ ಬಂದವರು. ಭಾರತೀಯ ಜನತಾ ಪಕ್ಷದವರು ಸಾಮಾನ್ಯವಾಗಿ ಆಯಾ ಸಂದರ್ಭಕ್ಕೆ ಸರಿಯಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ ಹೊರತು ಅವ ಬಂಟ ಅವ ಬಿಲ್ಲವ ಇವ ಬ್ರಾಹ್ಮಣ ಅಂತೇಳಿ ಆಯ್ಕೆ ಮಾಡೋದಲ್ಲ. ಉಡುಪಿಯಲ್ಲಿ ಸುಧಾಕರ್ ಶೆಟ್ಟಿಯನ್ನು ನಿಲ್ಲಿಸಿ ಗೆಲ್ಲಿಸಿಗೆ ಆಗದಂತ ಬಿಜೆಪಿ ರಘುಪತಿ ಭಟ್ರನ್ನು ನಿಲ್ಲಿಸಿ ಗೆಲ್ಲಿಸ್ತದೆ. ಅದು ಹೇಗೆ? ಅದು ರಘುಪತಿ ಭಟ್ರ ಸಾಮರ್ಥ್ಯ. ಅದೇ ಸಾಮರ್ಥ್ಯ ರಘುಪತಿ ಭಟ್ಟರಷ್ಟೇ ಆರ್ಥಿಕ ಚೈತನ್ಯ ಇರುವಂತ ಸುಧಾಕರ್ ಶೆಟ್ಟರಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅರ್ಥ ಮಾಡ್ಕೊಳ್ಬೇಕು. ಈಗ ಪುತ್ತೂರಲ್ಲಿ ಸಂಜೀವ ಮಠಂದೂರು ಅನ್ನು ನಿಲ್ಲಿಸಿ ಗೆಲ್ಲಿಸಲಿಕ್ಕೆ ಆಗ್ತದೆ ಅಂತಂದ್ರೆ ಅವ್ರು ಯಾಕೆ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿಯವರನ್ನು ದೂರ ಇಡ್ತಾರೆ? ಯಾಕಂದ್ರೆ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿಯವರು ಆರ್ಥಿಕವಾಗಿ ಬಲಿಷ್ಠರು. ಹಾಗೆ ಈ ಕೆಲವೊಂದು ಇದರಲ್ಲಿ ಕೆಲವೊಂದು ಲೆಕ್ಕಾಚಾರಗಳಿವೆ, ವ್ಯಕ್ತಿ ಮೇಲೆ ಹೋಗುತ್ತೆ. ಈ ಕಾರ್ಕಳದಲ್ಲಿ ಸುನಿಲ್ ಕುಮಾರ್ ಅನ್ನು ಕ್ಯಾಂಡಿಡೇಟ್ ಮಾಡಿದಾಗ ಕಾರ್ಕಳದವರಿಗೆ ಯಾರಿಗಾದ್ರೂ ಗೊತ್ತಿತ್ತ ಸುನಿಲ್ ಕುಮಾರ್ ಯಾರು ಅಂತ ಹೇಳಿ? ಯಾರಂತ ಗೊತ್ತಿಲ್ಲ. ಅವ್ರು ಕ್ಯಾಂಡಿಡೇಟ್ ಮಾಡಿ ಗೆಲ್ಲಿಸಲಿಲ್ವ ಅಲ್ಲಿ ಬಿಜೆಪಿ ಅವರು? ಅವ್ರು ಕಾರ್ಕಳದವರೇ ಅಲ್ಲ, ಅವ್ರ ಪೂರ್ವಜರು ಕಾರ್ಕಳದವರು, ಅದು ಬೇರೆ. ಅವರ ಫ್ಯಾಮಿಲಿ ಎಲ್ಲ ಕಾರ್ಕಳದಲ್ಲಿ ಇದ್ದಾರೆ. ಅವರು ದತ್ತಪೀಠ ಹೋರಾಟದಲ್ಲಿದ್ದವರು, ಹಿಂದೂ ಜಾಗರಣ ವೇದಿಕೆಯಲ್ಲಿದ್ದವರು. ದತ್ತಪೀಠ ಹೋರಾಟದಲ್ಲಿ ಸುನಿಲ್, ಜೀವರಾಜು, ಸಿ ಟಿ ರವಿ, ಮಹೇಂದ್ರ ಕುಮಾರ್ ಇವರೆಲ್ಲ ದತ್ತಪೀಠ ಹೋರಾಟದಲ್ಲಿದ್ದವರು. ಆ ಹೋರಾಟದಲ್ಲಿ ಅವರು ಬಂದವರು. ಅವರು ಯಾವುದೋ ಒಂದು ಚಿಕ್ಕ ಕಾರ್ಯಕ್ರಮಕ್ಕೆ ಭಾಷಣಕ್ಕೆ ಬಂದವರು, ಅಲ್ಲಿನ ಬೋಳ ಕಾಮತ್ ಅವರ ಕಣ್ಣಿಗೆ ಬಿದ್ದವರು. ಒಳ್ಳೆ ಭಾಷಣಗಾರ, ಒಳ್ಳೆ ಮಾತಾಡ್ತಾನಲ್ಲ ಇವನು, ಇವ ಯಾರನ್ನು ನೋಡು ಅಂತೇಳಿ ಅದರಿಂದಾಗಿ ಅವರನ್ನು ಕರೆಸಿ ಅಲ್ಲಿ ಒಟ್ಟಿಗೆ ನಿಲ್ಲಿಸಿದ್ದು. ಎಲ್ಲ ಖರ್ಚು ನೋಡಿ, ಎಲ್ಲ ಖರ್ಚು ನೋಡಿ ಅಂತ ಒಬ್ಬ ಲೀಡರ್ ಅನ್ನು ಕೊಡ್ಲಿಕ್ಕೆ ಬಿಲ್ಲವ ಕಮ್ಯುನಿಟಿ ಅಂತ ಗೊತ್ತೇ ಇರಲಿಲ್ಲ. ಬಿಲ್ಲವ ಕಮ್ಯುನಿಟಿಯಿಂದ ಬಂದಿದ್ದಾರೆ ಅಂತೇಳಿ ಗೊತ್ತೇ ಇರಲಿಲ್ಲ ಸುರಿಗೆ. ಅದೇ ನಳಿನ್ಕುಮಾರ್ ಕಟೀಲ್ ಅನ್ನು ಇಲ್ಲಿ ಅಚ್ಚರಿಯ ಕ್ಯಾಂಡಿಡೇಟ್ ಅಂತ ಮಾಡಿದಾಗ ಅವ್ರು ಬಂಟ್ ಅಂತ ಯಾರಿಗೆ ಗೊತ್ತಿತ್ತು? ಶೇಕಡ 90 ಮಂದಿಗೆ ಅವ್ರು ಬಂಟ್ರ ಅಂತ ಗೊತ್ತಿರಲಿಲ್ಲ. ಶೇಕಡ 10 ಮಂದಿಗೆ ಮಾತ್ರ ಗೊತ್ತದ ಅವ್ರು ಬಂಟ್ರು ಅಂತ ಹೇಳಿ. ಅದು ಕಟೀಲ್ ಅಂತಲೇ ಹೆಸರಾಗಿದ್ದು ಗೊತ್ತು. ಜನಾರ್ದನ ಪೂಜಾರಿ ಅಂತ ಮೇರು ವ್ಯಕ್ತಿತ್ವದ ಲೀಡರ್ನ ಎದುರು ನಳಿನ್ಕುಮಾರ್ ಕಟೀಲ್ ಗೆದ್ದಿದ್ದಾರೆ ಅಂತಾದ್ರೆ, ಅಲ್ಲ ಅದಕ್ಕಿಂತ ಮೊದಲು ಧನಂಜಯಕುಮಾರ್ ಗೆದ್ದಿದ್ದಾರೆ, ಇಲ್ಲದೇನಿಲ್ಲ. ನೀವು ರಾಜಕೀಯದಲ್ಲಿ ಜಾತಿ ಇದನ್ನು ಎಲ್ಲ ಲೆಕ್ಕಾಚಾರಗಳನ್ನು ನೀವು ಇಟ್ಕೊಳ್ಳೋದು ಅತ್ಯಂತ ಕನಿಷ್ಠ ಮಟ್ಟದಲ್ಲಿರಬೇಕು ಅಂತ ಹೇಳಿ. ಪ್ರೆಸೆಂಟ್ ಏನಂತ ಹೇಳಿದ್ರೆ ಖಾದರ್ ಅವರನ್ನು ಸೋಲಿಸಬೇಕು ಅಂತೇಳಿ ಒಂದು ಗುಂಪು ಇದೆ, ಅದು ಮುಸ್ಲಿಮರಲ್ಲಿ ಒಂದು ಗುಂಪು ಇದೆ. ಯಾಕಂದ್ರೆ ಅಲ್ಲಿ ಈ ನೂತನವಾದಿಗಳಂತ ಇದ್ದಾರಲ್ಲ ಅವರೊಂದು ಆ ಮಟ್ಟದಲ್ಲಿ ಇದು ಮಾಡಿದ್ದಾರೆ. ಯಾರು ಗೆದ್ರು ಆಗ್ಬೋದು, ಖಾದರ್ ಬರಬಾರ್ದು ಅಂತ ಹೇಳಿ. ಕಾರಣ ಅಂತ ಹೇಳಿದ್ರೆ ಅವರಿಗೆ ಕೆಲವೊಂದು ರೀತಿಯ ಅಸಮಾಧಾನ ಇರಬಹುದು, ಇಲ್ಲಂತ ಇಲ್ಲ. ಅದರಿಂದ ಆ ಒಂದು ಇದಿದೆ. ಈಚೆಯಿಂದ ಬಿಜೆಪಿಯಲ್ಲಿ ಕಳೆದ ಬಾರಿ ಸ್ಪರ್ಧಿಸಿದ ಸಂತೋಷ್ ಕುಮಾರ್ ರೈಬೋಳಿ ಅವರು ಈಗಲೂ ಆಕಾಂಕ್ಷಿ ಅವರು, ಇಲ್ಲಂತ ಇಲ್ಲ. ಆದರೆ ಬಿಜೆಪಿಗೆ ಸ್ಪಷ್ಟವಾಗಿ ಗೊತ್ತಿದೆ ಸಂತೋಷ್ ಕುಮಾರ್ ರೈ ಅವರಿಗೆ ಅವರು ಇನ್ನೊಂದು 5,000 ಹೆಚ್ಚು ಮತಗಳನ್ನು ತರಬಹುದೇ ಹೊರತು ಕಳೆದ ಬಾರಿ ಎಷ್ಟು ಮತಗಳನ್ನ ಅವ್ರು ಪಡೆದಿದ್ದಾರ ಅದಕ್ಕಿಂತ ಇನ್ನೊಂದು 5,000 ಹೆಚ್ಚು ಮತಗಳನ್ನ ಅವ್ರು ತರ್ತಾರೆ. ಅದು ಗೆಲ್ಲಕ್ಕೆ ಆಗುವುದಿಲ್ಲ ಅಂತೇಳಿ. ಈಗ ನಮಗೆ ಗೆಲ್ಲುವ ಕುದುರೆ ಬೇಕು ಅಂತ ಅದಕ್ಕೆ ಅವರು ಹೊಸ ಕ್ಯಾಂಡಿಡೇಟ್ ಹುಡುಕ್ತಾ ಇರೋದು. ಭಾರತೀಯ ಜನತಾ ಪಕ್ಷ ನಿಮಗೆ ಪ್ರತಿಯೊಂದು ಚುನಾವಣೆಗಳಲ್ಲೂ ಒಂದೊಂದು ಪ್ರಯೋಗ ಮಾಡ್ಕೊಂಡು ಹೋಗ್ತದೆ. ಹೌದು, ಈಗ ಶರಣ ಬಾಪೆಲ್ ಕ್ಯಾಂಡಿಡೇಟ್ ಮಾಡಿದ ಇದು ಹಿಂದುಳಿದ ವರ್ಗದಿಂದ ಬಂದದ್ದು. ಆದರೆ ಹಿಂದುಳಿದ ವರ್ಗಕ್ಕೂ ಒಂದು ಅವಕಾಶ ಕೊಟ್ಟಾಗೆ ಆಯ್ತಲ್ಲ. ಉಳ್ಳಲ್ಲದ ಹಿಂದೂಗಳು ಒಟ್ಟಾಗ್ತಾರೆ, ಅದು ಪ್ರಶ್ನೆ ಬೇರೆ. ಯಾಕಂದ್ರೆ ಲೋಕಸಭಾ ಚುನಾವಣೆಯಾಗಿ ಅಲ್ಲ ವಿಧಾನಸಭಾ ಚುನಾವಣೆ. ಲೋಕಸಭಾ ಚುನಾವಣೆ ಹೋಗೋದು ಮೋದಿಯವರ ಹೆಸರಿನಲ್ಲಿ, ಕ್ಯಾಂಪೇನ್ ಸುಲಭ. ವಿಧಾನಸಭಾ ಚುನಾವಣೆ ಆಗಿಲ್ಲ. ವಿಧಾನಸಭಾ ಚುನಾವಣೆಗೆ ನೀವು ಬಸವರಾಜ ಬೊಮ್ಮಾಯಿಯವರ ಮುಖದಲ್ಲಿ ಹೋದ್ರೆ ಚುನಾವಣೆಯಲ್ಲಿ ಗೆಲ್ಲಿ ಕಷ್ಟ. ಯಡಿಯೂರಪ್ಪನವರ ಮುಖದಲ್ಲಿ ಕನ್ನಡ ಸರಿ ಹೋದಷ್ಟು ಸುಲಭ, ಬಸವರಾಜ ಬೊಮ್ಮಾಯಿಯವರ ಮುಖದಲ್ಲಿ ಹೋಗುವಷ್ಟಿಲ್ಲ. ನಿಮಗೆ 2% ಓಟು ಹೆಚ್ಚು ಕಡಿಮೆ ಆಗುತ್ತೆ. 2% ಓಟು ಹೆಚ್ಚು ಕಡಿಮೆ ಆದ್ರೆ ಕೆಲವೊಂದು ಸೀಟುಗಳು ಕೈ ತಪ್ಪುತ್ತದೆ. ಹೋರಾಟದಲ್ಲಿ ಬಂದವರು ಹೋರಾಟಕ್ಕೆ ಹಿಂಜರಿದಾರಲ್ಲ, ಅವ್ರದೇ ಆದ ಸಂಘಟನಾ ಶಕ್ತಿ ಇದೆ, ಸಂಘಟನಾತ್ಮಕ ಹೋರಾಟಗಳಿವೆ ಪಕ್ಷದಲ್ಲಿ ಮತ್ತು ಸಂಘಟನೆಯಲ್ಲಿ, ಒಳ್ಳೆಯ ಹೆಸರಿದೆ, ಯಾವುದೇ ಕಾರಣಕ್ಕೂ ಕೈ ಬಿಡುವುದಿಲ್ಲ ಎನ್ನುವ ವಿಶ್ವಾಸ ಇದೆ. ಆದ್ರಿಂದಾಗಿ ಶರಣ ಬಾಪೆಲ್ನೊಟ್ಟಿಗೆ ಹುಡುಗರ ತಂಡ ಇದೆ. ಬಿಜೆಪಿ ಗೆಲ್ತದೆ ಅನ್ನುವ ವಿಶ್ವಾಸ ಅಲ್ಲ, ಆದರೆ ಗೆಲುವಿನ ಪ್ರಯತ್ನ ಮಾಡಬಹುದು ಅಂತ ಹೇಳಿ. ಈ ಹಿಂದೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ ಬೋರ್ಡಿಗೊಂದು ಹೆಸರಿರ್ಬೇಕಂತಿತ್ತು, ಗೆಲ್ಲುವ ಪ್ರಯತ್ನ ನಂತರದ್ದು ಅಂತ. ಮತ್ತೆ ಕೆಲವು ಸಾರಿ ಗೆದ್ದದ್ದು ಅಚಾನಕ್ ರೀತಿಯಲ್ಲಿ, ಅದು ಈಗ ಹಾಗೆ ಅಲ್ಲಲ್ಲ. ಈಗ ಗೆಲ್ಲಬೇಕು ಅಂತ ಛಲ ಇದೆ ಅಲ್ಲ, ಯಾಕಂದ್ರೆ ಇಷ್ಟು ಕ್ಷೇತ್ರಗಳನ್ನ ನಾವು ಗೆದ್ದಿದ್ದೇವೆ, ಇನ್ನೊಂದು ಕ್ಷೇತ್ರ ಯಾಕೆ ಆಗುವುದಿಲ್ಲ, ಅಮ್ಮ ಕೈಗೆಟಕುವುದಿಲ್ಲ. ಯಾಕಂದ್ರೆ ಬೇಸ್ ಇಲ್ಲದ ಕ್ಷೇತ್ರ ಏನಲ್ಲ ಬಳ್ಳಾರಿ ಅಂತ, ಬೇಸ್ ಇಲ್ಲದ ಕ್ಷೇತ್ರದಲ್ಲಿ ಸುಷ್ಮಾ ಸ್ವರಾಜ್ ಅಂತ ಅಂದುಕೊ ನಿಂತು ಆ ರೀತಿ ಬದಲಾವಣೆ ಮಾಡಲಿಕ್ಕೆ ಒಂದು ಸಂಘಟನೆಯಿಂದ ಸಾಧ್ಯ ಆಗ್ತಂತಾದ್ರೆ ಉಳ್ಳಾಲದಲ್ಲಿ ಯಾಕೆ ಸಾಧ್ಯ ಆಗದ್ದು? ಯಾಕಂದ್ರೆ ಕಾಂಗ್ರೆಸ್ ಜನತಾದಳದ ಹಾಗೆ ಅಲ್ಲ ಭಾರತೀಯ ಜನತಾ ಪಕ್ಷ, ಅದಕ್ಕೆ ಬೇರುಗಟ್ಟಿ ಇದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ್ದು. ಅಲ್ಲಿ ಅವಲಕ್ಕಿ ಮತ್ತು
ನೀರು ಕುಡಿದು ಪ್ರಚಾರ ಮಾಡುವಂತ ಜಾತಿಗಳಿವೆ, ಅವಕ್ಕೆ ಮತ್ತು ನೀರು ಇಷ್ಟನ್ನೇ ಕುಡಿದು ಚುನಾವಣೆಗೆ ಪ್ರಚಾರ ಮಾಡುವಂತ ಹುಡುಗರು ಇದ್ದಾರೆ. ಇಲ್ಲಂತೇನಿಲ್ಲ, ಅದು ಬೇರೆ ಪಕ್ಷದಲ್ಲಿ ಇಲ್ಲ, ಮೊದಲು ಕಮ್ಯುನಿಸ್ಟ್ ಅಲ್ಲಿ ಇತ್ತು, ಈಗ ಕಮ್ಯುನಿಸ್ಟೇ ಇಲ್ಲ, ಆ ಕಮ್ಯುನಿಸ್ಟ್ ಎಲ್ಲ ಬಿಜೆಪಿ ಆಗಿದೆ, ಎಲ್ಲ ಎಡಪಂಥಿಯರು ಎಲ್ಲ ಬಲಪಂಥಿಯರಾಗಿದ್ದಾರೆ. ಉಳ್ಳಾಲದೇ ಎಡಪಂಥಿಯರು ಬಲಪಂಥಿಯರಾಗಿದ್ದಾರೆ. ಅದರಿಂದಾಗಿ ಈಗ ಹಳೆ ನಾಲ್ಕು ತಲೆಗಳು ಉಳಿದಿದ್ದು ಬಿಟ್ಟರೆ ಕೆಳಗಿನ ಯಾವುದು ಇಲ್ಲ, ಅದೆಲ್ಲ ಬಲಪಂಥಿಯರಾಗಿದ್ದಾರೆ. ಹಾಗೆ ಆಗಿದೆ, ಅದರಿಂದಾಗಿ ಅಲ್ಲಿ ಆ ಪ್ರಯೋಗವನ್ನ ಮಾಡ್ತಾರೆ. ಉಳ್ಳಾಲದಲ್ಲಿ ನೆಸ್ಟಿಗೆ ನಡೆಯುವುದು ಧರ್ಮದಂಗಲ್ಲಿ, ಅದರಲ್ಲಿ ನೋ ಡೌಟ್. ಜನಜಾಗೃತಿ ಮಾಧ್ಯಮಕ್ಕೆ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆಲ್ಲ ಸಬ್ಸ್ಕ್ರೈಬ್ ಆಗಲಿಕ್ಕೆ ತಿಳಿಸಿ.